ಓಂಕಾರದಳಿ ಝೇಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು, ಶ್ರೀಕೃಷ್ಣನ ಜಪವ ಮಾಡಿ ಗೋವಿಂದನ ಗುಣವ ಹಾಡಿದರೆ ನಾಮಾವಳಿ ಅಗಣಿತ. ನಿಜ ಗರಿಜ ಮಬ ನಿಧವ ರಿಗರಿಗರಿಗರಿಗಜ, ನಿಜ ಗರಿಜ ಮಬ ನಿಧವ ರಿಗರಿಗರಿಗರಿಗಜ. ಓಂಕಾರದಲ್ಲಿ ಝೇಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು. ಕೊಳಲ ನುಡಿಸಿ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಈ 19ನೇ ವರ್ಷದ ಸಮೂಹ ಮದುವೆಯ ಸಮಾರಂಭ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇಲ್ಲಿ ಅಂತರ್ಜಾತಿ, ಅಂತರ್ಧರ್ಮೀಯ, ಅಂತರ್ಭಾಷೀಯ ಮತ್ತು ಅಂತರ್ಪ್ರಾಂತೀಯ ವಿವಾಹಗಳು ಈ ಸಮೂಹ ಸರಳ ಮದುವೆಯ ಕಾರ್ಯಕ್ರಮದಲ್ಲಿ ನಡೀತಾ ಇರತಕ್ಕಂಥದ್ದು ನಿಜವಾಗಲೂ ಒಂದು ಅಪರೂಪ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಇನ್ನೂ ಜಾತಿ ಮತ ಧರ್ಮಗಳ ಭೇದ ಭಾವ ಇನ್ನೂ ಆಳವಾಗಿ ಇರತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ಅಂಥ ಭೇದ ಭಾವಗಳನ್ನು ಮೀರಿ ಒಂದು ಮನುಷ್ಯ ಸಂಬಂಧಗಳನ್ನು ಬಲಪಡಿಸುವ ರೀತಿಯಲ್ಲಿ ಒಂದು ಬದಲಾದ ಕಾಲಕ್ಕೆ ತಕ್ಕ ಹಾಗೆ ಯುಗಧರ್ಮದ ಮೌಲ್ಯಗಳು ಈ ಸಮೂಹ ಕಾರ್ಯಕ್ರಮದಲ್ಲಿ ಪ್ರತಿಫಲನಗೊಳ್ತಾ ಇವೆ ಅಂತ ನಮಗೆಲ್ಲ ತಿಳಿದು ಬರ್ತಾ ಇದೆ. ನಿಜವಾಗಲೂ ಒಂದು ವಿಶೇಷ ಕಾರ್ಯಕ್ರಮ. ಆಮೇಲೆ ಹೃತ್ಪೂರ್ವಕವಾಗಿ ಜನರು ಕೂಡ ಪಾಲ್ಗೊಂಡು ಇದನ್ನು ನೆರವೇರಿಸಿಕೊಡ್ತಿದ್ದಾರೆ. ಈ ವಿವಾಹ ವೇದಿಕೆಯ ಪದಾಧಿಕಾರಿಗಳು ಬಸವರಾಜು ಮತ್ತು ಅವರ ಎಲ್ಲ ಸ್ನೇಹಿತರು ತುಂಬ ಶ್ರದ್ಧೆಯಿಂದ ಮತ್ತು ಜವಾಬ್ದಾರಿಯಿಂದ ಬದ್ಧತೆಯಿಂದ ಸಮಾಜದ ಮೇಲಿನ ಕಳಕಳಿಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬರ್ತಾ ಇದ್ದಾರಲ್ಲ, ಇದೊಂದು ಅಭಿನಂದನಾರ್ಹವಾದಂಥ ಕಾರ್ಯಕ್ರಮ ಅಂತ ನನ್ನ ಭಾವ. ಇವತ್ತು ತಾಯಿಯ ಬನಶಂಕರಿಯ ಸನ್ನಿಧಾನದಲ್ಲಿ 19ನೇ ವರ್ಷಕ್ಕೆ ಸಾಮೂಹಿಕ ವಿವಾಹ ಪರಮ ಪೂಜ್ಯ ಸ್ವಾಮೀಜಿ ವೀರಭದ್ರ ನೆಡುಮಾಮಿಡಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಈ ಒಂದು ಇಂಥ ಒಬ್ಬ ಮಹಾನ್ ಜ್ಞಾನದೇವಿ ಒಂದು ಸಮಾಜಕ್ಕೆ ಒಂದು ಚಿಂತನೆ, ಸಮಾಜಕ್ಕೆ ಒಂದು ಒಳ್ಳೆಯದಾಗಬೇಕು ಅಂತೇಳಿ ಯಾವತ್ತೂ ಸದಾ ಚಿಂತನೆ ಮಾಡ್ತಾ ಇರತಕ್ಕಂಥ ಒಬ್ಬ ಸದ್ಗುರು ನಮ್ಮ ಅವ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಆ ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಈಗಾಗಲೇ ಬೆಳಗ್ಗೆಯಿಂದ ಆಗಮಿಸಿ ಎಲ್ಲ ವಧುವರನ್ನು ಬಂಧು ಬಳಗದವ್ರನ್ನು ಎಲ್ಲರನ್ನು ಪ್ರೋತ್ಸಾಹಿಸಿ ಶುಭವನ್ನು ಹಾರೈಸಿ ಅವರ ಸಾನ್ನಿಧ್ಯದಲ್ಲಿ ಯಶಸ್ವಿಯಾಗಿದೆ ಅಂತ ನಾನಾದರೂ ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೀನಿ. ಈ ಒಂದು ಎಲ್ಲ ಕಾರ್ಯಕ್ರಮ ವಧುವರರಿಗೆ ಯಾವುದೇ ರೀತಿಯಾದಂಥ ಸ್ವಾಮೀಜಿಯವರು ಮನೆಗೋಗಿ ಮಠದಲ್ಲಿ ಕೇಳಿದಾಗ ಯಾವುದೇ ಕಾರಣಕ್ಕೂ ವಧುವರವರಿಗೆ ಅವ್ರಿಗೆ ಬಂಧು ಬಳಗದವ್ರಿಗೆ ಹೊರೆ ಆಗಬಾರ್ದು. ಆ ಹೊರೆ ಆಗದಿದ್ದಂಗೆ ನೀವು ನಡ್ಕೋಬೇಕಾಗಿರ್ತಕ್ಕಂಥದ್ದು ಆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಏನೇನು ವ್ಯವಸ್ಥೆ ಮಾಡಿದ್ದೀರಾ ಅಂತೇಳಿ ನಮಗೆ ರಾತ್ರಿನೂ ಸಹಿತ ದೂರವಾಣಿ ಮುಖೇನ ಮಾಡಿ ಎಲ್ಲ ವ್ಯವಸ್ಥೆ ಆಗಿದೆಯಾ, ಇನ್ನೇನಾಗಿದೆ, ನನ್ನಿಂದ ಮಠದಿಂದ ಏನಾನು ಆಗಬೇಕಾಗಿದೆಯಾ ಅಂತ ಇಂಥ ಒಂದು ಚಿಂತನೆ ಇರತಕ್ಕಂಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇವತ್ತು 19ನೇ ವರ್ಷ ಯಶಸ್ವಿಯಾಗಿದೆ. ಸುಮಾರು 10,000 ಜನದವರೆಗೂ ಭಕ್ತಾದಿಗಳಿಗೆ ದೇವಿಯ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ದೀವಿ. ಬಂದಿರತಕ್ಕಂಥ ಎಲ್ರಿಗೂ 1 ರೂಪಾಯಿ ಅವರಿಗೆ ವಧುವರರಿಂದ ಖರ್ಚಿಲ್ಲ. ಎಲ್ಲ ವ್ಯವಸ್ಥೆ ಹಿಂದೂ ಸಂಪ್ರದಾಯದಲ್ಲಿ ಏನೇನು ಸಾಮೂಹಿಕವಾಗಿ ಮಾಡ್ತೀವೋ ಆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. 50 ಜೋಡಿ ಈ ಒಂದು 19ನೇ ವರ್ಷದಲ್ಲಿ 50 ಜೋಡಿ ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ನೂತನ ದಂಪತಿ ಜೀವನ ಯಶಸ್ವಿಯಾಗಲಿ, ನಿರಂತರವಾಗಿ 100 ವರ್ಷಗಳ ಬಾಳ್ಲಿ ಅಂತೇಳಿ ಶುಭವನ್ನು ಹಾರೈಸಿದ್ದಾರೆ. ಇದು ನಿರಂತರವಾಗಿ ಆಗಬೇಕು. ಈ ತಾಯಿಯ ಸನ್ನಿಧಾನದಲ್ಲಿ ಪ್ರತಿ ವರ್ಷವನ್ನು ಸಹಿತ ನೆರವೇರಿಸಬೇಕು ಅಂತೇಳಿ ಪರಮ ಪೂಜ್ಯ ಸ್ವಾಮೀಜಿಯವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಅವರ ಆಶೀರ್ವಾದ, ಭಕ್ತಾದಿಗಳು, ಸಾರ್ವಜನಿಕರು, ಸಮಾಜ ಸೇವಕರ ಸಹಕಾರ, ಎಲ್ಲ ಇಲಾಖೆ ಅಧಿಕಾರಿಗಳ ಬೆಂಬಲ ಇರಲಿ ಅಂತೇಳಿ ಇದು ನಿರಂತರ ನಡೀಬೇಕು ಅನ್ನೋದೇ ನಮ್ಮ ಗುರಿ.